ಹಸಿರು ಹೊದಿಕೆಯಿಂದ ಕೂಡಿರುವ ಕುಂದಾದ್ರಿ ಬೆಟ್ಟದ ಬಗ್ಗೆ ನಾವೀಗ ಮಾಹಿತಿಯನ್ನು ನೀಡುತ್ತಾ ಇದ್ದೇವೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆಗೆ ಸಮೀಪ ಇರುವ ಪ್ರಕೃತಿ ರಮಣೀಯವಾದ ಸುಂದರ ತಾಣವಾಗಿ ದಟ್ಟ ಅಡವಿಯ ಮಧ್ಯೆ ಪ್ರಶಾಂತವಾಗಿರುವ ಪ್ರದೇಶವೇ ಈ ಕುಂದಾದ್ರಿ ಬೆಟ್ಟ. ಈ ಬೆಟ್ಟ ಸಮುದ್ರ ಮಟ್ಟದಿಂದ 3,500 ಅಡಿ ಎತ್ತರದಲ್ಲಿದೆ. ಬೆಟ್ಟದ ಕೆಳಗಿನ ಅರ್ಧ ಭಾಗವು ಮರಗಿಡ ಬಳ್ಳಿಗಳಿಂದ ತುಂಬಿ ತುಳುಕಿ ದಟ್ಟ ಅಡವಿಯೋಪಾದಿಯಲ್ಲಿದೆ. ಮೇಲಿನ ಅರ್ಧ ಭಾಗವು ಬೃಹದಾಕಾರದ ಬಂಡೆಯಿಂದ ಕೂಡಿದೆ. ಈ ಕುಂದಾದ್ರಿ ಎಂಬ ಹೆಸರು ಬಂದಿದ್ದಾದರೂ ಹೇಗೆ? ಪಾರಂಪರಿಕ ಹೇಳಿಕೆಯ ಪ್ರಕಾರ ಕ್ರಿಸ್ತಪೂರ್ವದಲ್ಲಿದ್ದ ವಿದೇಹ ಕ್ಷೇತ್ರದ ಸಿಮಂದರ ಸ್ವಾಮಿಯ ಸಮಸಾರಣಕ್ಕೆ ಹೋಗಿ 8 ದಿನಗಳು ಅಲ್ಲಿದ್ದು ತಮ್ಮ ಅನುಮಾನಗಳನ್ನು ಪರಿಹರಿಸಿಕೊಂಡು ಬಂದಂತಹ ಚಾರಣ ಮುನಿ ಭಗವಾನ್ ಶ್ರೀ ಕುಂದಾಚಾರ್ಯರು ಇಲ್ಲಿಗೆ ಬಂದಿದ್ದಾರೆಂದು ತಿಳಿದು ಬರುತ್ತದೆ. ಇಲ್ಲಿನ ಪ್ರಕೃತಿ, ಸೌಂದರ್ಯ, ಶಾಂತಿ, ನೆಮ್ಮದಿ ಇವರ ಮನಸ್ಸಿನ ಮೇಲೆ ಆಗುತ್ತಿದ್ದ ಪ್ರಶಾಂತತೆಯ ಪ್ರಭಾವ ಆಚಾರ್ಯರನ್ನು ಎಲ್ಲಿಗೂ ಹೋಗಲು ಬಿಡದೆ ತನ್ನಲ್ಲಿಯೇ ಇರಿಸಿಕೊಂಡಿತ್ತು. ಮುಂದೆ ಇಲ್ಲಿಯೇ ಇದ್ದು ಹಲವಾರು ಗ್ರಂಥಗಳನ್ನು ರಚಿಸಿದ್ದಾರೆ ಎಂಬ ಉಲ್ಲೇಖವಿದೆ. ಇಲ್ಲಿ ಬೆಟ್ಟದ ಮೇಲೆ ಒಂದು ದೊಡ್ಡ ಕೆರೆ ಇದೆ. ಈ ಕೆರೆಯಲ್ಲಿ ಒಂದು ಪವಾಡ ಶಕ್ತಿ ಇದೆ ಎಂಬುದು ಭಕ್ತರ ನಂಬಿಕೆ. ಕೆರೆಗೆ ಒಂದು ಲಿಂಬೆಹಣ್ಣನ್ನು ಅಂಗೈಯ ಮೇಲಿಟ್ಟು ನಮ್ಮ ಮನಸ್ಸಿನಲ್ಲಿದ್ದ ಬಯಕೆಯನ್ನು ದೇವರಲ್ಲಿ ಪ್ರಾರ್ಥಿಸಿ ಕೆರೆಗೆ ಬಿಸಾಡಿದಾಗ ಅದು ಮುಳುಗಿದ್ರೆ ನೆರವೇರುತ್ತದೆ ಮತ್ತು ತೇಲಿದ್ರೆ ನೆರವೇರಲ್ಲ ಎಂಬ ಪ್ರತೀತಿ ಈ ಸ್ಥಳದಲ್ಲಿದೆ. ಬೆಟ್ಟದ ಮೇಲೆ ಸಂಪೂರ್ಣ ಕಲ್ಲಿನಿಂದಲೇ ನಿರ್ಮಿಸಿರುವ ಜೈನ ಬಸದಿಯು ನೋಡುಗರ ಕಣ್ಮಣಿಸುತ್ತದೆ. ಇದು ಜೈನರ ಪವಿತ್ರ ಕ್ಷೇತ್ರವಾಗಿ ರೂಪುಗೊಂಡಿದೆ. ಬಸದಿಯ ಒಳಗೆ ಗರ್ಭಗೃಹದಲ್ಲಿ ಖಡ್ಗಾಸನದ ಸುಮಾರು 4 ಅಡಿ ಎತ್ತರದ ಸುಂದರವಾದ ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿಯ ಹಾಗೂ ಶ್ರೀ ಪದ್ಮಾವತಿ ದೇವಿಯ ವಿಗ್ರಹವಿದೆ. ಇಲ್ಲಿಯ ಸೂರ್ಯೋದಯದ ಸನ್ನಿವೇಶವು ಮನಮೋಹಕವಾಗಿದೆ. ಈ ಪ್ರಕೃತಿ ಪ್ರಿಯರಿಗೆ ಈ ಪ್ರಶಾಂತತೆಯಿಂದ ಕೂಡಿರುವ ಕುಂದಾದ್ರಿ ಬೆಟ್ಟವು ಮನೋಲ್ಲಾಸ ನೀಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಹೇಳುತ್ತಾ ನಾನು ನಿಮ್ಮ ಶ್ರವಣ್ ಜೈನ್ ಬೆಳ್ತಂಗಡಿ.